ಸರ್ ನನಗೆ ಗ್ರಾಮರ್ ಗೊತ್ತು ಬೇರೆಯವರು ಇಂಗ್ಲೀಷನ್ನು ಮಾತಾಡಿದರೆ ನನಗೆ ಅರ್ಥ ಆಗುತ್ತೆ ಆದರೆ ಅವರಿಗೆ ರಿಪ್ಲೈ ಆಗಿ ಮಾತಾಡಲಿಕ್ಕೆ ತೊಂದರೆ ಆಗುತ್ತೆ ಇಂಗ್ಲೀಷ್ನಲ್ಲಿ ಕೆಲವು ಪದಗಳನ್ನು ಪ್ರನೌನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಇಂಗ್ಲೀಷ್ ಮಾತಾಡ್ತೀನಿ ಆದರೆ ಮಾತಾಡ್ತಾ ಮಾತಾಡ್ತಾ ಸ್ಟ್ರಕ್ ಆಗ್ತೀನಿ ಕನ್ನಡದಷ್ಟೇ ಸ್ಪಷ್ಟವಾಗಿ ಕನ್ನಡದಷ್ಟೇ ವೇಗವಾಗಿ ಕನ್ನಡದಷ್ಟೇ ಫ್ಲೂಯೆಂಟಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಬರ್ತಾಯಿಲ್ಲ ಹೇಳಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಇಫ್ ಯು ಆರ್ ಒನ್ ಆಫ್ ದೆಮ್ ದಿಸ್ ಸ್ಟೆಪ್ ಈಸ್ ಫಾರ್ ಯು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಸಿಂಪಲ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ದಟ್ ಎಕ್ಸಸೈಸ್ ಇಸ್ ವೆರಿ ಸಿಂಪಲ್ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಪ್ಯಾರಾಗ್ರಾಫನ್ನು ತೊಗೊಳ್ಳಿ ದಟ್ ಮೇ ಬಿ ಎ ಸ್ಟೋರಿ ಪೇಪರ್ ಆರ್ಟಿಕಲ್ ಪೀಸ್ ಆಫ್ ನ್ಯೂಸ್ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಯಾವುದೇ ಒಂದು ಪ್ಯಾರಾಗ್ರಾಫ್ ಅದನ್ನು ತಗೊಂಡು ಮನಸ್ಸಿನಲ್ಲಿ ಒಂದು ಸಲ ಓದ್ಕೊಳ್ಳಿ ನಂತರ ಅದನ್ನು ಜೋರಾಗಿ ಓದಿ ರೀಡ್ ಇಟ್ ಅಲ್ಲೌಡ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ದಿನಾನು ಈ ಅಭ್ಯಾಸವನ್ನು ಮಾಡ್ತಾ ಹೋಗಿ ಈ ಎಕ್ಸಸೈಜಿಂದ ಕೆಲವೇ ದಿನಗಳಲ್ಲಿ ದರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಯುವರ್ ಸ್ಪೋಕನ್ ಇಂಗ್ಲೀಷ್ ಈ ಎಕ್ಸಸೈಸ್ ಹಿಂದೆ ಇರ್ತಕ್ಕಂಥ ಸೈನ್ಸನ್ನು ನಾವು ನೋಡಿದರೆ ನಾವು ಚಿಕ್ಕಂದಿನಿಂದಲೂ ಕನ್ನಡವನ್ನು ಮಾತಾಡೋದು ಅಭ್ಯಾಸ ಆಗಿರುತ್ತೆ ನಮ್ಮ ಬಾಯಿ ಹಲ್ಲುಗಳು ಮತ್ತು ದವಡೆ ನಾಲಿಗೆ ಎಲ್ಲವೂ ಕನ್ನಡವನ್ನು ಮಾತಾಡಲಿಕ್ಕೆ ಅಭ್ಯಾಸ ಮಾಡಿಕೊಂಡಿರ್ತವೆ ಸಡನ್ನಾಗಿ ಬೇರೆ ಲ್ಯಾಂಗ್ವೇಜ್ ಮಾತಾಡಬೇಕು ಅಂತಂದರೆ ಅವಕ್ಕೆ ಕಷ್ಟ ಆಗುತ್ತೆ ಕನ್ನಡ ಭಾಷೆಯನ್ನು ಮಾತಾಡಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಾಕ್ಟೀಸ್ ಇಂಗ್ಲೀಷ್ ಭಾಷೆಗೆ ಇರೋದಿಲ್ಲ ಸೊ ದಟ್ಸ್ ದ ಪ್ರಾಬ್ಲಮ್ ನಾನು ಹೇಳಿರ್ತಕ್ಕಂತಹ ಎಕ್ಸಸೈಸನ್ನು ದಿನಾಲು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮೌತ್ ಮಜಲ್ಸ್ ಒಂದು ಇಂಗ್ಲೀಷ್ ಭಾಷೆಯನ್ನು ಮಾತಾಡಲಿಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತವೆ ಸೊ ಫ್ಲೂಯೆಂಟ್ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಕ್ಯಾಬುಲರಿ ಸೆಂಟೆನ್ಸ್ ಫಾರ್ಮೇಷನ್ ಗ್ರಾಮರ್ ಇವೆಲ್ಲವೂ ನಿಮಗೆ ಬೋನಸ್ ಆಗಿ ಸಿಗ್ತವೆ ಈ ಅಭ್ಯಾಸನ ಇಂದಿನಿಂದಲೇ ಶುರು ಮಾಡಿ ಆಫ್ಟರ್ ಸಮ್ಡೈಸ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ ಆ್ಯಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಹೀಗೆ ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ ಕಲಿಯಲು ಇಂಟ್ರೆಸ್ಟಿಂಗ್ ಟಿಪ್ಸ್ಗಳಿಗಾಗಿ ವಿನೂತನ ವಿಧಾನಗಳಿಗಾಗಿ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲ್ನ ಕೊಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇಂಗ್ಲೀಷನ್ನು ಕಲಿಯಲು ಇಚ್ಛಿಸುವವರಿಗೆ ಮುಖ್ಯವಾಗಿ ಗ್ರಾಮೀಣ ಭಾಗದ ಜನತೆಗೆ ನಮ್ಮ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಹೆಲೋ ಆಲ್ ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ಟುಡೇ ಇನ್ ದೀಸ್ ವಿಡಿಯೋ ಯುವ ಒಂದು ಡೈಲಿ ಯೂಸ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ದೀಸ್ ಸೆಂಟೆನ್ಸಸ್ ಆರ್ ವೆರಿ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟು ನಮ್ಮ ದಿನನಿತ್ಯದ ಸಂಭಾಷಣೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಹತ್ತು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಇವತ್ತು ಕಲಿತಾ ಇದ್ದೇವೆ ನಾವಿಲ್ಲಿ ಬರೀ ಸೆಂಟೆನ್ಸ್ಗಳನ್ನಷ್ಟೇ ಕಲಿತಾ ಇಲ್ಲ ಸೆಂಟೆನ್ಸನ್ನು ಕಲಿಯೋದು ಅಂತಂದರೆ ಸೆಂಟೆನ್ಸನ್ನು ಬೈಹಾಟ್ ಮಾಡೋದಲ್ಲ ಸೆಂಟೆನ್ಸನ್ನು ಅರ್ಥ ಮಾಡಿಕೊಳ್ಳೋದು ಆ ಸೆಂಟೆನ್ಸ್ ಯಾವ ಥರ ಫ್ರೇಮ್ ಆಗಿದೆ ಅನ್ನೋದನ್ನು ಅಭ್ಯಾಸ ಮಾಡೋದು ಅದರ ಹಿಂದೆ ಇರತಕ್ಕಂಥ ಸ್ಟ್ರಕ್ಚರನ್ನು ಅರ್ಥ ಮಾಡಿಕೊಂಡು ನಾವು ಅದೇ ಥರದ ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡೋದು ನಾನು ಇಲ್ಲಿ ಹತ್ತು ಸೆಂಟೆನ್ಸ್ಗಳನ್ನು ತಗೊಂಡಿದ್ದೇನೆ ಬ್ರಾಕೆಟಲ್ಲಿ ಕೆಲವು ಕ್ಲೂ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ ಆ ಕ್ಲೂ ವರ್ಡ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾನು ಕನ್ನಡದಲ್ಲಿ ಕೆಲವು ವಾಕ್ಯಗಳನ್ನು ಹೇಳ್ತೇನೆ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀರಾ ಎಂಟೈರ್ ಯೂಟ್ಯೂಬ್ನಲ್ಲಿಯೇ ಇದೊಂದು ಹೊಸ ವಿಧಾನ ಈ ವಿಧಾನ ನಿಮಗೆ ಎಷ್ಟು ಇಷ್ಟ ಆಯಿತು ಎಷ್ಟು ಉಪಯುಕ್ತ ಆಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಲೇಟರ್ ಸ್ಟಾರ್ಟ್ ದ ಫಸ್ಟ್ ಸೆಂಟೆನ್ಸ್ ನಾನು ನಿನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿಲ್ಲ ಹೇಳ್ತಾ ಇರ್ತೀವಲ್ಲ ನಾನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿಲ್ಲ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ ಐ ಡಿಡೆಂಟ್ ಯು ಟು ಕಮ್ ಹಿಯರ್ ಐ ಡಿಡೆಂಟ್ ಯು ಟು ಕಮ್ ಹಿಯರ್ ಸೆಕೆಂಡ್ ಟೈಮ್ ಹೇಳ್ತಾ ಇರ್ಬೇಕಾದ್ರೆ ಆ ಸೆಂಟೆನ್ಸನ್ನು ನನ್ನ ಜೊತೆ ರಿಪೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ಐ ಡಿಡೆಂಟ್ ಯು ಟು ಕಮ್ ಹಿಯರ್ ಆನ್ ದಿಸ್ ಸೆಂಟೆನ್ಸ್ ನಾನು ಮತ್ತೊಂದು ಕನ್ನಡದ ಸೆಂಟೆನ್ಸನ್ನು ಹೇಳ್ತೇನೆ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ನಾನು ನಿನಗೆ ಡೋರನ್ನು ಮುಚ್ಚಲಿಕ್ಕೆ ಹೇಳಿಲ್ಲ ನಾನು ನಿನಗೆ ಬಾಗಿಲನ್ನು ಮುಚ್ಚಲಿಕ್ಕೆ ಹೇಳಿಲ್ಲ ಯಾವ ಥರ ಹೇಳ್ತೀರಾ ಐ ಡಿಡಂಟ್ ಆಸ್ಕ್ಯೂ ಟು ಇಲ್ಲಿ ಕಮ್ ಬದಲಾಗಿ ಕ್ಲೋಸ್ ಅಷ್ಟೇ ಐ ಡಿಡಂಟ್ ಯು ಟು ಕ್ಲೋಸ್ ಯಾವುದನ್ನು ಡೋರನ್ನು ಐ ಆಸ್ಕ್ ಯು ಟು ಕ್ಲೋಸ್ ಅ ಡೋರ್ ದರ್ಸ್ ಇಟ್ ನೆಕ್ಸ್ಟ್ ಒನ್ ನಾನು ನಿನಗೆ ಮನೆಗೆ ಹೋಗಲಿಕ್ಕೆ ಹೇಳಿಲ್ಲ ಟ್ರೈ ಮಾಡಿ ಐ ಡಿಡೆಂಟ್ ಆಸ್ಕ್ ಯು ಟು ಎಸ್ ಏನಾಗ್ತೀರಾ ಗೋ ಹೋಮ್ ಗೋ ಎಲ್ಲಿಗೆ ಮನೆಗೆ ಐ ಡಿಂಟ್ ಆಸ್ಕ್ ಯು ಟು ಗೋ ಹೋಮ್ ಸೊ ದೀಸ್ ಆರ್ ದ ಕ್ಲೂ ವರ್ಡ್ಸ್ ನೀವು ಸೆಂಟೆನ್ಸನ್ನು ಮಾಡ್ತಾ ಇರಬೇಕಾದ್ರೆ ಆ ಪದಗಳನ್ನು ಬಳಸಿ ಹೊಸ ಸೆಂಟೆನ್ಸನ್ನು ಮಾಡ್ತಾ ಹೋಗಿ ಇಟ್ ಟ್ರೈ ಟು ಮೇಕ್ ಒನ್ ಮೋರ್ ಸೆಂಟೆನ್ಸ್ ನಾನು ಅವನಿಗೆ ಕಿಟಕಿಯನ್ನು ಮುಚ್ಚಲಿಕ್ಕೆ ಹೇಳಲಿಲ್ಲ ಹೇಳಿಲ್ಲ ಕೇಳಲಿಲ್ಲ ಸೇಮ್ ಮೀನಿಂಗ್ ಬರುತ್ತೆ ಇಲ್ಲಿ ನಾನು ಅವನಿಗೆ ಕಿಟಕಿಯನ್ನು ಮುಚ್ಚಲಿಕ್ಕೆ ಹೇಳಿಲ್ಲ ಇಂಗ್ಲೀಷಲ್ಲಿ ಹೇಳಿ ಐ ಡಿ ಡೆಂಟ್ ಆಸ್ಕ್ ನಿನಗೆ ಅಲ್ಲ ಅವನಿಗೆ ಅಂತ ಹೇಳಲಿಕ್ಕೆ ಹಿಮ್ ಅಂತ ಬಳಸಬೇಕು ಯು ಬದಲಾಗಿ ಹಿಮ್ ಹಾಕೋದು ಐ ಡಿ ಡೆಂಟ್ ಆಸ್ಕ್ ಹಿಮ್ ಟು ಕ್ಲೋಸ್ ದ ವಿಂಡೋ ರೈಟ್ ಹೀಗೆ ಬರೀ ಮೂರು ಅಷ್ಟೇ ಎಲ್ಲ ಸಾಕಷ್ಟು ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು ಟ್ರೈ ಮಾಡಿ ನೆಕ್ಸ್ಟ್ ಪಾನ್ ಇಂಗ್ಲೀಷ್ ಕಲಿಯೋದು ಹೇಗೆ ಅಡುಗೆ ಮಾಡೋದು ಹೇಗೆ ಚೆಸ್ ಆಡೋದು ಹೇಗೆ ಯಾವುದಾದ್ರು ಒಂದು ಕೆಲಸವನ್ನು ಹೇಗೆ ಮಾಡೋದು ಅಂತ ಕೇಳ್ತಾ ಇರ್ತೀವಲ್ಲ ಸೊ ಇಂಗ್ಲೀಷ್ನಲ್ಲಿ ಹೌ ಟು ಅಂತ ಬಳಸಿ ಮುಂದೆ ಆ ಕೆಲಸವನ್ನು ಹೇಳ್ತಾರೆ ಇಲ್ಲಿ ಲರ್ನ್ ಅಂದರೆ ಕಲಿಯೋದು ರೈಟ್ ಸೊ ನಾನೊಂದು ಕನ್ನಡದ ಸೆಂಟೆನ್ಸನ್ನು ಹೇಳ್ತೇನೆ ನೀವು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ಹೌ ಟು ಲರ್ನ್ ಇಂಗ್ಲೀಷ್ ಅಂತಂದ್ರೆ ಏನು ಗೊತ್ತಾಯ್ತಲ್ಲ ಇಂಗ್ಲೀಷನ್ನು ಕಲಿಯೋದು ಹೇಗೆ ಅಂತಕ್ಕಂತಹ ಕ್ವೆಶನ್ ರೈಟ್ ಚೆಸ್ ಆಡೋದು ಹೇಗೆ ಹೇಳಿ ಯಾವುದನ್ನು ಚೇಂಜ್ ಮಾಡ್ತೀರಾ ವಂಡರ್ಫುಲ್ ಲರ್ನನ್ನು ತೆಗೆದು ಅಲ್ಲಿ ಪ್ಲೇಯನ್ನು ಹಾಕ್ತೀರಾ ದಟ್ಸ್ ಇಟ್ ಹೌ ಟು ಪ್ಲೇ ಚೆಸ್ ಹೌ ಟು ಪ್ಲೇ ಚೆಸ್ ವೆಲ್ ನಾವು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳೋದು ಹೇಗೆ ವರ್ಡ್ ನೋಡಿ ಸೆಂಟೆನ್ಸ್ ಮಾಡಿ ವರ್ಡ್ ಏನಿಲಿ ಮೇಕ್ ಟ್ರೈ ಮಾಡಿ ಹೌ ಟು ಮೇಕ್ ಯಾವುದನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಶಿಪ್ ಹೌ ಟು ಮೇಕ್ ಫ್ರೆಂಡ್ಶಿಪ್ ಯಾರ ಜೊತೆ ವಿತ್ ಅದರ್ಸ್ ಹೌ ಟು ಮೇಕ್ ಫ್ರೆಂಡ್ಶಿಪ್ ವಿತ್ ಅದರ್ಸ್ ಹೌ ಟು ಅನ್ನು ಬಳಸಿ ಯಾವುದೇ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಕೇಳ್ಬೋದು ಫಾರ್ ಎಕ್ಸಾಂಪಲ್ ಹೌ ಟು ಡ್ರೈವ್ ಅ ಕಾರ್ ಹೌ ಟು ರೀಡ್ ಇಂಗ್ಲೀಷ್ ಹೌ ಟು ಸ್ಪೀಕ್ ಇನ್ ಇಂಗ್ಲೀಷ್ ಸಾಕಷ್ಟು ಸೆಂಟೆನ್ಸ್ಗಳನ್ನ ಮಾಡ್ಬೋದು ಟ್ರೈ ಮಾಡಿ ನೆಕ್ಸ್ಟ್ ಒನ್ ನಾವು ಅವನಿಗೆ ಮನೆಗೆ ಹೋಗಲಿಕ್ಕೆ ಹೇಳಿದ್ವಿ ನಾವು ಅವನಿಗೆ ಮನೆಗೆ ಹೋಗ್ಲಿಕ್ಕೆ ಹೇಳಿದ್ವಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ವೈ ಟೋಲ್ ಯಮ್ ಟು ಗೋ ಹೋಮ್ ವೈ ಟೋಲ್ ಯಮ್ ಟು ಗೋ ಹೋಮ್ ರೈಟ್ ನಾವು ಅವನಿಗೆ ಕುಳಿತುಕೊಳ್ಳಿಕ್ಕೆ ಹೇಳಿದ್ವಿ ನಾವು ಅವನಿಗೆ ಕುಳಿತುಕೊಳ್ಳಲಿಕ್ಕೆ ಹೇಳಿದ್ವಿ ಟ್ರೈ ಮಾಡಿ ಯಾವುದನ್ನು ಚೇಂಜ್ ಮಾಡ್ತೀರಾ ಗೋ ತೆಗೆಯೋದು ಸಿಟ್ಟನ್ನು ಹಾಕೋದು ಸೊ ಸೆಂಟೆನ್ಸ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕ್ಲೂ ವರ್ಡ್ಸನ್ನು ತಗೊಳ್ರಿ ವೆಲ್ ಸೊ ವಿ ಟೋಲ್ ಇಮ್ ಟು ಸಿಟ್ ಹಿಯರ್ ನಾವು ಅವನಿಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದ್ವಿ ವೆಲ್ ನೆಕ್ಸ್ಟ್ ಸೆಂಟೆನ್ಸ್ ನಾವು ಅವನಿಗೆ ಇಂಗ್ಲಿಷ್ ಎಲಿಮೆಂಟ್ಸ್ ಚಾನಲ್ ನೋಡಲಿಕ್ಕೆ ಹೇಳಿದ್ವಿ ಟ್ರೈ ಮಾಡಿ ವಂಡರ್ಫುಲ್ ವೈ ಟೋಲ್ ಯಮ್ ಟು ವಾಚ್ ಇಂಗ್ಲೀಷ್ ಎಲ್ಮೆನ್ಸ್ ಯೂಟ್ಯೂಬ್ ಚಾನಲ್ ವೈ ಟೋಲ್ ಯಮ್ ಟು ವಾಚ್ ಇಂಗ್ಲೀಷ್ ಎಲೆಮೆನ್ಸ್ ಯೂಟ್ಯೂಬ್ ಚಾನಲ್ ಕಮ್ ಅಗೇನ್ ಫಾಸ್ಟಾಗಿ ಹೇಳಿ ವೈ ಟೋಲ್ ಯಮ್ ಟು ವಾಚ್ ಇಂಗ್ಲೀಷ್ ಎಲ್ಮೆನ್ಸ್ ಯೂಟ್ಯೂಬ್ ಚಾನಲ್ ವಂಡರ್ಫುಲ್ ನೆಕ್ಸ್ಟ್ ನಾನು ಅವಳಿಗೆ ಕಾಲ್ ಮಾಡಲಿಕ್ಕೆ ಹೇಳಿದೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಟ್ರೈ ಮಾಡಿದರೆ ಮಾಡ್ಬೋದು ನಾನು ಅವಳಿಗೆ ಕಾಲ್ ಮಾಡಲಿಕ್ಕೆ ಹೇಳಿದೆ ಇಲ್ಲಿ ಯಾವುದನ್ನು ಚೇಂಜ್ ಮಾಡಬೇಕು ವೈ ಬದಲು ಐಯನ್ನು ತೊಗೊಳ್ಬೇಕು ಐ ಟೋಲ್ಡ್ ಯಾರಿಗೆ ಆಕೆಗೆ ಹಿಂಬದಲು ಹರ್ ಐ ಟೋಲ್ಡ್ ಹರ್ ನಾನು ಆಕೆಗೆ ಹೇಳಿದೆ ಏನು ಮಾಡಲಿಕ್ಕೆ ಟು ಕಾಲ್ ಮೀ ನನಗೆ ಕಾಲ್ ಮಾಡುವಂತೆ ಐ ಟೋಲ್ಡ್ ಹರ್ ಟು ಕಾಲ್ ಮೀ ದಟ್ಸ್ ಇಟ್ ನೆಕ್ಸ್ಟ್ ಒನ್ ಆಕೆ ಎಲ್ಲಿ ಕೆಲಸ ಮಾಡ್ತಾಳೆ ಆಕೆ ಯಾವುದಾದ್ರೂ ಒಂದು ಆಫೀಸಲ್ಲಿ ಅಥವಾ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇರ್ತಾಳಲ್ಲ ಆಕೆ ಎಲ್ಲಿ ಕೆಲಸ ಮಾಡ್ತಾಳೆ ಅಂತ ಇಂಗ್ಲೀಷ್ನಾಗ ಕೇಳಬೇಕು ಅಂತಂದರೆ ವೇಡರ್ ಶಿ ವರ್ಕ್ ವೇಡರ್ಸ್ ಶಿ ವರ್ಕ್ ರೈಟ್ ಆಕೆ ಎಲ್ಲಿ ವಾಸ ಮಾಡ್ತಾ ಇದ್ದಾಳೆ ಆಕೆ ಎಲ್ಲಿರ್ತಾಳೆ ಕೇಳಿ ವೇರ್ಡರ್ ಶೀ ವರ್ಕ್ ತೆಗೆಯೋದು ಲೀವ್ ಹಾಕೋದು ದಟ್ಸ್ ಇಟ್ ವೇಡರ್ ಶಿ ಲೀವ್ ವಂಡರ್ಫುಲ್ ನೆಕ್ಸ್ಟ್ ಆಕೆ ಎಲ್ಲಿ ಓದ್ತಾಳೆ ಹೇಳಿ ವೇರ್ಡಸ್ ಶೀ ಸ್ಟಡಿ ಇಲ್ಲಿ ಶೀ ಬದಲಾಗಿ ಬೇರೆ ಬೇರೆ ಸಬ್ಜೆಕ್ಟನ್ನು ಹಾಕ್ತಾ ಹೋದರೆ ಸಾಕಷ್ಟು ಸೆಂಟೆನ್ಸ್ಗಳು ಬರ್ತಾ ಇರ್ತವೆ ಟ್ರೈ ಮಾಡಿ ವೆಲ್ ಅವನು ಇನ್ನೂ ಯಾವುದೇ ಡಿಸಿಷನ್ ಡೆ ಡೆಸಿಷನ್ ತಗೊಂಡಿಲ್ಲ ಅವನಿನ್ನೂ ಯಾವುದೇ ನಿರ್ಣಯವನ್ನು ನಿರ್ಧಾರವನ್ನು ತೊಗೊಂಡಿಲ್ಲ ಇಂಗ್ಲೀಷ್ನಲ್ಲಿ ಹೇಳಬೇಕಂತಂದರೆ ಹಿ ಹ್ಯಾಸ್ ನಾಟ್ ಟೇಕನ್ ಎನಿ ಡಿಸಿಷನ್ ಏಟ್ ಹಿ ಹ್ಯಾಸ್ ನಾಟ್ ಟೇಕನ್ ಎನಿ ಡಿಸಿಷನ್ ಏಟ್ ಅವನಿನ್ನೂ ಶುರು ಮಾಡಿಲ್ಲ ಅವನಿನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಬೇಕಂತಂದರೆ ಹೇಳಿ ಕ್ಲೂ ವರ್ಡ್ಸನ್ನು ನೋಡಿ ಸೆಂಟೆನ್ಸ್ ಮಾಡಿ ಯಾವುದನ್ನು ತೆಗಿತೀರಾ ಇಲ್ಲಿ ಟೇಕೆನನ್ನು ತೆಗೆದು ಸ್ಟಾರ್ಟ್ ಅಂತ ಹಾಕೋದು ದಟ್ಸ್ ಇಟ್

ಕಮ್ ಎಟ್ ಸಾಕಷ್ಟು ಸೆಂಟೆನ್ಸ್ಗೆಲ್ಲ ಈಸಿಯಾಗಿ ಮಾಡ್ತಾ ಇದ್ದೀವಲ್ಲ ದರ್ಸ್ ಇಟ್ ವೆಲ್ ನನಗೆ ಒಂದಿನ ಟೈಮ್ ಕೊಡಿ ನನಗೆ ಒಂದಿನ ಇಲ್ಲ ಎಲ್ಲ ಟೈಮ್ ಕೊಡಿ ಅಂತ ಕೇಳ್ತಾ ಇರ್ತೀವಿ ಇಂಗ್ಲೀಷ್ ಏನು ಕೇಳಬೇಕು ಅಂತಂದರೆ ಗಿವ್ ಮೀ ಅ ಡೇಸ್ ಟೈಮ್ ಗಿವ್ ಮೀ ಅ ಡೇಸ್ ಟೈಮ್ ವೆಲ್ ಅವನಿಗೆ ಒಂದು ದಿನವೆಲ್ಲ ಟೈಮ್ ಕೊಡಿ ಅಂತ ಹೇಳಬೇಕು ಅಂತಂದರೆ ಮೀ ಬದಲಾಗಿ ಹಿಮ್ ಹಾಕೋದು ಅಷ್ಟೇ ಗಿವ್ ಹಿಮ್ ಅ ಡೇಸ್ ಟೈಮ್ ವೆಲ್ ರಾಜುವಿಗೆ ಒಂದು ದಿನ ಟೈಮ್ ಕೊಡಿ ಗಿವ್ ರಾಜು ಅ ಡೇಸ್ ಟೈಮ್ ಹೇಳಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ವಂಡರ್ಫುಲ್ ವೆಲ್ ನಿಮ್ಮ ಬರ್ಡೇ ಯಾವಾಗ ಆನ್ಸರ್ ಕೇಳ್ತಾ ಇಲ್ಲ ಇದನ್ನೇ ಇಂಗ್ಲೀಷ್ನಲ್ಲಿ ಕೇಳಿ ವೆನ್ ಈಸ್ ಇವೋ ಬರ್ಡೇ ವೆನ್ ಈಸ್ ಇವೋ ಬರ್ಡೇ ವೆಲ್ ನಿಮ್ಮ ಸ್ಕೂಲ್ ಡೇ ಯಾವಾಗ ಬರ್ಡೇ ತೆಗಿಯೋದು ಸ್ಕೂಲ್ ಡೇ ಹಾಕೋದು ವೆನ್ ಈಸ್ ಇವ ಸ್ಕೂಲ್ ಡೇ ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಯಾವಾಗ ವೆನ್ ಈಸ್ ಯುವರ್ ಮ್ಯಾರೇಜ್ ಆ್ಯನಿವರ್ಸರಿ ದಟ್ಸ್ ಇಟ್ ವೆಲ್ ನೆಕ್ಸ್ಟ್ ಅವನ ಬರ್ಡೇ ಯಾವಾಗ ಅಂತ ಕೇಳಬೇಕಂತಂದರೆ ವೆನ್ ಈಸ್ ಹಿಸ್ ಬರ್ಡೇ ಆಕೆ ಬರ್ತ್ಡೇ ಯಾವಾಗ ವೆನ್ ಈಸ್ ಹರ್ ಬರ್ಡೇ ಲೈಕ್ ದಿಸ್ ಟ್ರೈ ಟು ಮೇಕ್ ಮೋರ್ ಸೆಂಟೆನ್ಸಸ್ ನಾನು ಎಷ್ಟಕ್ಕೆ ಮುಂಚೆ ನಿಮ್ಮ ಬರ್ಡೇ ಯಾವಾಗ ಅಂತ ಕೇಳಿದ್ದೆ ನಾನು ಕೇಳಿದ್ರಲ್ಲಿ ತಪ್ಪೇನಿಲ್ಲ ತಾನೆ ನಾನು ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಹೌದಾ ಇನ್ ಇಂಗ್ಲೀಷ್ನಲ್ಲಿ ಹೇಳಿ ದರ್ ಈಸ್ ನಥಿಂಗ್ ರಾಂಗ್ ಇನ್ ವಾಟ್ ಐ ಆಸ್ಟ್ ದರ್ ಈಸ್ ನಥಿಂಗ್ ರಾಂಗ್ ಇನ್ ವಾಟ್ ಐ ಆಸ್ಟ್ ನಾನು ಕೇಳಿದ್ರಲ್ಲಿ ಯಾವುದೇ ತಪ್ಪು ಇಲ್ಲ ರೈಟ್ ನಾನು ಮಾಡಿದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಇಲ್ಲಿ ಯಾವ ಕೆಲಸ ಕೇಳೋದು ಅಂತ ಹೇಳ್ತಲ್ಲ ಈ ಕೇಳೋದನ್ನು ತೆಗೆದು ಮಾಡಿದ್ದು ಅಂತ ಹೇಳಬೇಕಂತಂದರೆ ಡಿಡ್ಡನ್ನು ಹಾಕೋದು ದರ್ ಈಸ್ ನಥಿಂಗ್ ರಾಂಗ್ ಇನ್ ವಾಟ್ ಐ ಡಿಡ್

ಏನು ಹೇಳ್ತಾನಲ್ಲ ಅದನ್ನು ನಂಬೇಡ ಅವನು ಹೇಳೋದನ್ನೆಲ್ಲ ನಂಬೇಡ ಇಂಗ್ಲೀಷ್ ಹೇಳಬೇಕು ಅಂತಂದರೆ ಡೋಂಟ್ ಬಿಲೀವ್ ವಾಟ್ ಹೀ ಸೇಸ್ ಡೋಂಟ್ ಬಿಲೀವ್ ವಾಟ್ ಹಿ ಸೇಸ್ ಆಕೆ ಹೇಳೋದನ್ನು ನಂಬೇಡ ಯಾವುದನ್ನು ಚೇಂಜ್ ಮಾಡಿದರೆ ನಮಗೆ ಬೇಕಾಗಿರ್ತಕ್ಕಂಥ ಸೆಂಟೆನ್ಸ್ ಬರುತ್ತೆ ಟ್ರೈ ಮಾಡಿ ಡೋಂಟ್ ಬಿಲೀವ್ ವಾಟ್ ಶಿ ಸೇಸ್ ವಂಡರ್ಫುಲ್ ಅವರು ಹೇಳೋದನ್ನು ನಂಬೇಡ ಡೋಂಟ್ ಬಿಲೀವ್ ವಾಟ್ ದಿ ಸೇಸ್ ವಂಡರ್ಫುಲ್ ಆರ್ ಯು ಟಾಕಿಂಗ್ ಟು ಮೀ ಅಂದರೆ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಈ ಸೆಂಟೆನ್ಸನ್ನು ತಗೊಳ್ಳಿ ನೀನು ನಿಮ್ಮ ಸಿಸ್ಟರ್ ಜೊತೆ ಮಾತಾಡ್ತಾ ಇದ್ದೀಯಾ ಆರ್ ಯು ಟಾಕಿಂಗ್ ಟು ಇವರ್ ಸಿಸ್ಟರ್ ಮೀ ತೆಗಿಯೋದು ಯುವ ಸಿಸ್ಟರ್ ಹಾಕೋದು ನೆಕ್ಸ್ಟ್ ಸೆಂಟೆನ್ಸ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಆರ್ ಯು ಟಾಕಿಂಗ್ ಟು ದಿವ್ಯಾ ಅಂದರೆ ನೀನು ದಿವ್ಯಾ ಜೊತೆ ಮಾತಾಡ್ತಾ ಇದ್ದೀಯಾ ಆರ್ ಯು ಟಾಕಿಂಗ್ ಟು ದಿವ್ಯಾ ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು ಟಾಕಿಂಗ್ ಟು ಅಥವಾ ಟಾಕಿಂಗ್ ವಿತ್ ಅನ್ನು ಬಳಸ್ಬೇಕು ಅಥವಾ ಟಾಕಿಂಗ್ ಟು ಅನ್ನು ಬಳಸ್ಬೇಕು ದರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಟಾಕಿಂಗ್ ಟು ಆ್ಯಂಡ್ ಟಾಕಿಂಗ್ ವಿತ್ ಕನ್ವರ್ಸೇಷನ್ ಎರಡೂ ಕಡೆ ಇದ್ದರೆ ಫಾರ್ ಎಕ್ಸಾಂಪಲ್ ಐ ಆಮ್ ಟಾಕಿಂಗ್ ಟು ದಿವ್ಯಾ ಐ ಆಮ್ ಟಾಕಿಂಗ್ ಟು ದಿವ್ಯಾ ಅಂತಂದರೆ ನಾನು ದಿವ್ಯ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ದಿವ್ಯ ಕೇಳಿಸ್ಕೊಳ್ತಾ ಇದ್ದಾಳೆ ಒನ್ ವೇ ಐ ಆಮ್ ಟಾಕಿಂಗ್ ವಿತ್ ದಿವ್ಯ ಅಂತಂದರೆ ನಾನು ಮಾತಾಡ್ತಾ ಇದ್ದೀನಿ ದಿವ್ಯ ಕೂಡ ಮಾತಾಡ್ತಾ ಇದ್ದಾಳೆ ಕನ್ವರ್ಸೇಷನ್ ನಡೀತಾ ಇದೆ ಟೂ ವೇ ಇದ್ದರೆ ವಿತನ್ನು ಬಳಸಬೇಕು ಒನ್ ವೇ ಇದ್ದರೆ ಅನ್ನು ಬಳಸಬೇಕು ದರ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟಾಕಿಂಗ್ ಟು ಅಂಡ್ ಟಾಕಿಂಗ್ ವಿತ್ ದರ್ಸ್ ಆರ್ ಫರ್ ಟುಡೇ ನಾವು ಪಾಸ್ ಅ ವಿಡಿಯೋ ಟೇಕ್ ದ ಸ್ಕ್ರೀನ್ಶಾಟ್ ಮೇಕ್ ನೋಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಈ ಪ್ರಾಕ್ಟೀಸ್ ನಿಮಗೆ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಾನು ನಿಮಗೆ ನೋಟ್ಸ್ ಮಾಡಲಿಕ್ಕೆ ಹೇಳಿದೆ ನೀವು ನನಗೆ ನೋಟ್ಸ್ ಮಾಡಲಿಕ್ಕೆ ಹೇಳಿದ್ರಿ ರೈಟ್ ಈ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ದಟ್ಸ್ ದ ಟಾಸ್ಕ್ ಆಫ್ ದ ಡೇ ಫಾರ್ ಯು ದಿಸ್ ಈಸ್ ದ ಕ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್